ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನೆಲ್ ಇವತ್ತಿನ ಎಪಿಸೋಡ್ ನಲ್ಲಿ ಸಾಫ್ಟ್ ಆದಂತ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು ಇದನ್ನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸುಮಾರು ನಾಲ್ಕು ರೊಟ್ಟಿ ಆಗುವಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸ್ನಷ್ಟು ನೀರಿದೆ ಅಳತೆನಲ್ಲಿ ಹೇಳಬೇಕು ಅಂದರೆ ಟೂ ಫಿಫ್ಟಿ ಎಮ್ ಎಲ್ನಷ್ಟಿದೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ವಿ ಅದರ ಜೊತೆಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅಂದರೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದಾರೆ ಸೊ ಇವಾಗ ನೋಡ್ಬೋದು ನೀವು ನಾನು ಸ್ವಲ್ಪ ಮೊದಲಿಗೆ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಇನ್ನೂ ಹಾಕ್ಕೊಂಡು ಗಂಟುಗಳು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ಎಣ್ಣೆ ಇಲ್ಲದೇನೂ ಮಾಡ್ಬೋದು ಎಣ್ಣೆ ಸೇರಿಸಿ ಕೂಡ ಮಾಡ್ಕೋಬೋದು ನೀವು ಇವಾಗ ನೋಡಿ ಒಂದು ಗಂಟ್ಗಳು ಇಲ್ಲದೇ ಥರ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗಿ ಗಂಜಿ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಆಗೋಗುತ್ತೆ ನಿಮಗೆ ಸೊ ನೀವು ಈ ಥರ ಕೂಡ ಮಾಡ್ಕೊಂಡು ಮಾಡ್ಕೋಬೋದು ಅಥವಾ ರಾತ್ರಿ ಉಳಿದಿರೋಂಥ ಅನ್ನ ಇದ್ದರೆ ಅದರಲ್ಲಿ ಕೂಡ ನೀವು ರೊಟ್ಟಿನ ಮಾಡ್ಕೋಬೋದು ಸೊ ಈ ಗಂಜಿ ರೆಡಿ ಆದಮೇಲೆ ಸ್ವಲ್ಪ ಬಿಸಿ ಆರಬೇಕು ಸೊ ಬಿಸಿ ಆರಿದ್ಮೇಲೆ ಇದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಕಲಿಸ್ಕೋಬೇಕು ನಾನು ತಗೊಂಡಿರೋಂಥ ಕ್ವಾಂಟಿಟಿ ಸುಮಾರು ನಾಲ್ಕರಿಂದ ಐದು ಅಕ್ಕಿ ರೊಟ್ಟಿಗಳಾಗುತ್ತೆ ಇದಕ್ಕೆ ಎರಡೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಅಳತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡ್ರೂ ಪರವಾಗಿಲ್ಲ ಆ ರೊಟ್ಟಿ ಮಾಡೋವಾಗ ಹಿಟ್ಟು ಸ್ವಲ್ಪ ಬೆಚ್ಚಿಗೆನೇ ಇರಬೇಕು ತಣ್ಣಗಾಗೋದಕ್ಕೆ ಬಿಡಬೇಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಅಷ್ಟೇ ಹೊಂದಿಸ್ಕೊಂಡು ನೀವು ಮಾಡ್ಕೋಬೋದು ಸೊ ನೋಡಿ ಇವಾಗ ನೀಟಾಗಿ ಗಂಜಿ ಜೊತೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ನಾನು ಲಾಸ್ಟ್ ಎಪಿಸೋಡ್ ಕೂಡ ಅಮ್ಮ ಮಾಡಿರುವಂಥ ಎಪಿಸೋಡಲ್ಲೇ ತೋರಿಸಿದ್ದೆ ವೆಜ್ ಪಲಾವ್ ಅಂತ ಸೊ ಇವಾಗಲೂ ಕೂಡ ಅಮ್ಮನೇ ಮಾಡ್ತಾ ಇದಾರೆ ನೀವು ನೋಡ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಹದ ಕರೆಕ್ಟಾಗಿ ಮಾಡ್ಕೋಬೇಕು ಹಿಟ್ಟನ್ನು ಬಿಸಿಯಾಗೇ ಇರೋ ಥರ ನೋಡ್ಕೊಳ್ಳಿ ಸೊ ನೋಡಿ ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ರೊಟ್ಟಿಗೆ ಅಷ್ಟೇನ ಅಷ್ಟೇ ಹೊಂದಿಸ್ಕೊಂಡು ಬಾಕಿ ಹಿಟ್ಟನ್ನು ಹಾಗೆ ಇಟ್ಕೋಬೇಕು ಇವಾಗ ಒಂದು ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನು ತಗೊಂಡು ಹೊಂದಿಸ್ಕೊತಾ ಇದ್ದಾರೆ ನೋಡ್ಬೋದು ನೀವು ಮೀಡಿಯಮ್ ಸೈಜ್ಗೆ ಆಗೋ ಥರ ಮಾಡ್ತೀವಿ ಸೊ ಇದನ್ನು ಈ ಥರ ಮಾಡ್ಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಕನ್ವಿನಿಯನ್ಸ್ ಯಾವ ಥರ ಮಾಡೋದಕ್ಕೆ ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು ಅಮ್ಮ ಇಲ್ಲಿ ಕೈಯಲ್ಲೇ ತಟ್ಟಿ ತೋರಿಸ್ತಾರೆ ನೀವು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಲಟ್ಟಣಗೆಲ್ಲೂ ಕೂಡ ಒತ್ಕೋಬೋದು ಸೊ ಇದು ರೊಟ್ಟಿ ತಟ್ಟುವಂಥ ಮಣೆ ನಮ್ಮನೇನ ನಾವು ಯೂಶಲಿ ಇದರಲ್ಲೇ ತಟ್ಟೋದು ಸೊ ನಿಮಗೆ ನಾರ್ಮಲ್ ಆಗಿ ಚಪಾತಿ ಹೊತ್ತೋದ್ರಲ್ಲೇ ನೀವು ಮಾಡ್ಕೋಬೋದು ಸೊ ನೋಡಿ ಈ ಥರ ಕೈಗೆ ಸ್ವಲ್ಪ ಹಿಟ್ಟನ್ನು ಸೌರ್ಕೊಂಡು ಈ ಥರ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಈ ಥರ ತಟ್ಕೊಂಡ್ರೆ ಕೈಗೆ ಏನು ಅಂಟಲ್ಲ ಇನ್ ಕೇಸ್ ನಿಮಗೆ ಅಂಟುತ್ತಾ ಇದೆ ಅನ್ನೋದಾದರೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೋಬೋದು ಸೊ ಈ ಥರ ಕೈಯಲ್ಲಿ ತಿರ್ಗಿಸ್ತಾ ತಿರ್ಗಿಸ್ತಾ ಅಂಚು ಮತ್ತು ಮಧ್ಯಭಾಗ ಎರಡನ್ನೂ ಕೂಡ ಪ್ರೆಸ್ ಮಾಡ್ತಾ ಇದ್ರೆ ಈ ಥರ ಅಗಲ ಆಗುತ್ತೆ ನಿಮಗೆ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಅಥವಾ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಇವನ್ ನೀವು ಲಟ್ಟಣ್ ಗಿಲ್ ಕೂಡ ನೀವು ಇದನ್ನು ಲಟ್ಟಿಸ್ಕೋಬೋದು ಸೊ ನೋಡಿ ಈ ಥರ ತಿರುಗಿಸ್ತಾ ತಿರ್ಗಿಸ್ತಾ ಮಾಡಿ ಆಮ್ಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಮಾಡೋದಕ್ಕಾಗಲ್ಲ ಅಂದರೆ ಲಟ್ಟಣ್ ಗಿಲೇ ನೀವು ಒತ್ಕೋಬೋದು ಸೊ ನೋಡಿ ಈ ಥರ ಈವನ್ ಆಗಿದೆ ಎಲ್ಲ ಕಡೆ ಒಂದೇ ಸೈಜಲ್ಲಿದೆ ಒಂದು ಕಡೆ ದಪ್ಪ ಒಂದು ಕಡೆ ಚಿಕ್ಕ ಆ ಥರ ಎಲ್ಲ ಏನಿಲ್ಲ ಸೊ ಇವಾಗ ರೊಟ್ಟಿ ರೆಡಿ ಇದೆ ಇದನ್ನು ಸುಟ್ಕೊಳ್ಳೋದು ಹೇಗೆ ಅಂತ ನೋಡೋಣ ರೊಟ್ಟಿ ಹಂಚು ಯೂಶ್ವಲಿ ನಮ್ಮ ಮನೆಯಲ್ಲಿ ನಾವು ರೊಟ್ಟಿ ಮಾಡುವಾಗ ಇದೇ ಹಂಚಲ್ಲಿ ಸುಟ್ಕೊಳ್ತೀವಿ ರೊಟ್ಟಿ ಹೆಂಚು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಏನೂ ಹಾಕಿಲ್ಲ ಡೈರೆಕ್ಟಾಗಿ ಕಟ್ಟಿಟ್ಕೊಂಡಿರೋಂಥ ರೊಟ್ಟಿನ ಹಂಚಿನ ಮೇಲೆ ಹಾಕಿದಾರೆ ಹಾಗೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿ ಆದಾಗ ಅಂದರೆ ರೊಟ್ಟಿ ಚೆನ್ನಾಗಿ ಬೆಂದಾಗ ಈ ಥರ ನೀರನ್ನು ಒಂದು ಬಟ್ಟೆ ಸಹಾಯದಿಂದ ರೊಟ್ಟಿ ಮೇಲೆ ಸವರ್ಕೋಬೇಕು ನಿಮಗೆ ನೀರು ಬೇಡ ಅನ್ನೋದಾದರೆ ಎಣ್ಣೆನೇ ಹಾಕೋಬೋದು ಈ ಬಟ್ಟೆನ ನಾವು ಯೂಶಲ್ ಆಗಿ ರೊಟ್ಟಿಗೆ ಅಂತಲೇ ಎತ್ತಿಟ್ಕೊಂಡಿರ್ತೀವಿ ವೈಟ್ ಕಾಟನ್ ಬಟ್ಟೆಗಳನ್ನ ನಾವು ಈ ಥರ ಎತ್ತಿಟ್ಕೊಳ್ತೀವಿ ಸೊ ನೋಡಿ ನೀರು ಹಾಕಿ ಸವರಿದಾದ್ಮೇಲೆ ಒಂದು ಕಡೆ ಫ್ಲಿಪ್ ಮಾಡಿದ್ದಾರೆ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಈ ಥರ ಅಂಚೆ ಎಲ್ಲ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಇದ್ರ ಜೊತೆಗೆ ಹೆಣ್ಣಗಾಯಿ ಗೊಜ್ಜು ಅಥವಾ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಎರಡೂ ಕಡೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಆರೋಗ್ಯಕರವಾದಂತ ಎಣ್ಣೆ ಇಲ್ಲದೆ ಮಾಡ್ಕೊಳ್ಳುವಂತ ರೊಟ್ಟಿ ಸೊ ಎಣ್ಣೆ ಇಲ್ದಿರಾನೇ ಮಾಡ್ಬೋದಾದಂಥ ರೆಸಿಪಿ ನೋಡಿ ನಾನು ಇವಾಗ ನಿಮಗೆ ಸಾಫ್ಟ್ನೆಸ್ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಮೃದುವಾದ ಅಕ್ಕಿ ರೊಟ್ಟಿ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಸಾಲ ಎಣ್ಣೆಗಾಯಿ ಪಲ್ಯ ಮಾಡಿದ್ರು ತುಂಬಾನೇ ಟೇಸ್ಟಿ ಆಗಿತ್ತು ಸೊ ನೋಡಿ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಸೊ ಬರೀ ಎಣ್ಣೆ ಹಾಕಿ ನೀರ್ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನೀರು ಹಾಕಿದಾದಮೇಲೆ ಈ ಥರ ಎಣ್ಣೆ ಕೂಡ ಹಾಕ್ಕೊಂಡು ಸುಟ್ಕೋಬೋದು ನೋಡಿ ಈ ಥರ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರತ್ತೆ ಅಥವಾ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬೋದು ಸೊ ಎರಡು ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಕುಕ್ ಮಾಡಿ ಆನಂತರ ನೀವು ಎಣ್ಣೆ ಹಾಕ್ಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಕೂಡ ಇರುತ್ತೆ ಸೊ ನಿಮಗೆ ಎರಡು ವಿಧಾನದಲ್ಲಿ ಯಾವ ವಿಧಾನ ಇಷ್ಟ ಆಗುತ್ತೆ ಆ ವಿಧಾನದಲ್ಲಿ ನೀವು ಮಾಡ್ಕೋಬೋದು ಸೊ ನಿಮಗೆ ಟೇಸ್ಟು ಚೆನ್ನಾಗಿರಬೇಕು ಅಂತಂದರೆ ಬರೀ ನೀರು ಹಾಕ್ಕೊಂಡೇ ಮಾಡಿಕೊಂಡ್ರೆ ನನ್ನ ಪ್ರಕಾರ ಚೆನ್ನಾಗಿರತ್ತೆ ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ಸೊ ನೋಡಿ ಎರಡೂ ಕಡೆ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಫ್ಟಾದಂಥ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಇದನ್ನು ಮೈಸೂರು ಕಡೆ ಹುರುಳಿ ಜಿನ್ಕ ಅಂತ ಮಾಡ್ತಾರೆ ಅದ್ರ ಜೊತೆ ಕೂಡ ಸರ್ವ್ ಮಾಡ್ತಾರೆ ನಿಮಗೆ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಆ ರೆಸಿಪಿ ಕೂಡ ಹಾಕ್ತೀನಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಬದನೇಕಾಯಿ ಎಣ್ಣೆಗಾಯಿ ರೆಸಿಪಿ ಬೇಕು ಅಂದರೆ ಈಗ ಆಲ್ರೆಡಿ ನನ್ನ ಇದೆ ಲಿಂಕ್ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ವಿಧಾನದಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನು ಇವತ್ತಿನ ವೀಡಿಯೋನಲ್ಲಿ ತೋರಿಸಿದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ